ನಿಖಿಲ್ ಕುಮಾರಸ್ವಾಮಿಯವರು ದೀಪಾವಳಿ ಹಬ್ಬವನ್ನು ತುಂಬನೇ ಚೆನ್ನಾಗಿ ಆಚರಣೆ ಮಾಡಿದರು. ಇವರ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ಪತ್ನಿ ರೇವತಿ ಮತ್ತು ಅಯಾನ್ ದೇವ್ ಜೊತೆಗೆ ಮೊದಲ ದೀಪಾವಳಿ ಹಬ್ಬ ಇದು. ಮಗ ಬಂದ ಮೇಲೆ ಸಂಭ್ರಮ ಸಡಗರ ಇವರ ಮನೆಯಲ್ಲಿ ಜಾಸ್ತಿಯಾಗಿತ್ತು. ಕುಟುಂಬಸ್ಥರ ಸಮ್ಮುಖದಲ್ಲಿ ಹಬ್ಬವನ್ನು ತುಂಬನೇ ಸುಂದರವಾಗಿ ಆಚರಿಸಿದ್ದಾರೆ. ಮಗನ ಜೊತೆ ಕೂಡ ಸುಸುರು ಬತ್ತಿಯನ್ನು ಹಚ್ಚಿದ್ದಾರೆ, ಎಂಜಾಯ್ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ. ಫೋಟೋಸ್ಗಳನ್ನು ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಒಂದು ಅದ್ಭುತವಾದಂಥ ಫ್ಯಾಮಿಲಿ ಫೋಟೋನ ನೋಡಿ. ಫೋಟೋಸ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕುಮಾರಸ್ವಾಮಿ ಆಗಿರ್ಬೋದು, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಪತ್ನಿ ರೇವತಿ, ಅಯಾನ್ ದೇವ್ ಎಲ್ಲರೂ ಕೂಡ ಮಿಂಚಿದ್ದಾರೆ. ತಾತ ಅಜ್ಜಿ ಕಾಣಿಸ್ಕೊಂಡಿಲ್ಲ. ಇಬ್ಬರು ವಿಶೇಷವಾಗಿತ್ತು ಯಾಕಂದರೆ ಮಗನ ಜೊತೆ ದೀಪಾವಳಿ ಹಬ್ಬ ಆಚರಿಸಿರೋದಕ್ಕೆ.